ಟಾಲಿವುಡ್ನಲ್ಲಿ ದಿಲ್ರಾಜು ವಿತರಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು. ದಿಲ್ರಾಜು ಮುಟ್ಟಿದ ಸಿನಿಮಾಗಳೆಲ್ಲವೂ ಯಶಸ್ಸನ್ನು ಕಂಡಿವೆ. ವಿತರಕರಾಗಿದ್ದುಕೊಂಡೇ ನಿರ್ಮಾಪಕರಾಗಿ ಗೆದ್ದ ಕೆಲವರಲ್ಲಿ ದಿಲ್ರಾಜು ಕೂಡ ಒಬ್ಬರು. ದಿಲ್ರಾಜು ಸಿನಿಮಾ ನಿರ್ಮಾಣ ಮಾಡಲಿ ಇಲ್ಲ ವಿತರಣೆ ಮಾಡಲಿ, ಆ ಸಿನಿಮಾಗಳು ಗೆಲ್ಲುತ್ತೆ ಅನ್ನೋದು ಟಾಲಿವುಡ್ ಮಂದಿಯ ನಂಬಿಕೆ. ಆದರೆ ಪ್ರಭಾಸ್ ನಡೆಸಿದ್ದ ರಾಧೇಶ್ಯಾಮ್ ಅಂತಹ ಸಿನಿಮಾ ವಿತರಣೆ ಮಾಡಿ ದಿಲ್ರಾಜು ಕೈ ಸುಟ್ಕೊಂಡಿದ್ರು. ದಿಲ್ರಾಜುಗೆ ಟಾಲಿವುಡ್ನಲ್ಲಿ ಸ್ಟಾರ್ ನಿರ್ಮಾಪಕ ಎನ್ನುವ ಪಟ್ಟವಿದೆ. ಆದರೆ ಕೆಲವೊಮ್ಮೆ ವಿತರಣೆಯಲ್ಲಿ ಕಹಿ ಅನುಭವ ಆಗಿದೆ. ಆಗ ಸ್ಮಾಲ್ ಬಜೆಟ್ ಸಿನಿಮಾ ಮಾಡಿ ದೊಡ್ಡ ಲಾಭ ಮಾಡ್ತಾ ಇದ್ದ ನಿರ್ಮಾಪಕರಿಗೆ ಪ್ರಭಾಸ್ ಅಭಿನಯದ ರಾಧೇಶ್ಯಾಮ್ ದೊಡ್ಡ ಪೆಟ್ಟನ್ನೇ ಕೊಟ್ಟಿತ್ತು. ಈ ನಷ್ಟದಿಂದ ಹೊರಬರಲು ದಿಲ್ರಾಜು ತ್ರಿಬಲ್ ಚಿತ್ರದ ಮೊರೆ ಹೋಗಿದ್ರು. ಅಂದುಕೊಂಡಿದ್ದಕ್ಕಿಂತಲೂ ಮುನ್ನವೇ ನಷ್ಟದಿಂದ ದಿಲ್ರಾಜು ಚೇತರಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ ಅನ್ನೋದನ್ನ ನಾವು ಹೇಳ್ತೀವಿ. ದಿಲ್ರಾಜು ಖರೀದಿ ಮಾಡುವ ಸಿನಿಮಾಗಳಿಗೊಂದು ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ದಿಲ್ರಾಜು ಮುಟ್ಟಿದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದು ಬೀಗಿದ ಉದಾಹರಣೆಗಳು ಸಾಕಷ್ಟಿವೆ. ನಿರ್ಮಾಪಕರಾಗಿ ಹಾಗೂ ವಿತರಕರಾಗಿ ದಿಲ್ರಾಜು ಯಶಸ್ಸನ್ನ ಕಂಡಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಪ್ರಭಾಸ್ ಅಭಿನಯದ ರಾಧೇಶ್ಯಾಮ್ ಸಿನಿಮಾವನ್ನ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದ್ರು. ತೆಲುಗು ಸಿನಿಮಾಗಳು ಅತಿ ಹೆಚ್ಚು ಬಿಸಿನೆಸ್ ಮಾಡುವ ಏರಿಯಾ ನಿಜಾಮ್ನಲ್ಲಿ ಬಿಡುಗಡೆ ಮಾಡಿದ್ರು. ಆದರೆ ಈ ಬಾರಿ ದಿಲ್ರಾಜು ಲೆಕ್ಕಾಚಾರ ತಲೆಕೆಳಗಾಗಿತ್ತು. ಯುವಿ ಕ್ರಿಯೇಷನ್ಸ್ ನಿರ್ಮಿಸಿ ಪೂಜಾ ಹೆಗಡೆ ಪ್ರಭಾಸ್ ನಡೆಸಿದ್ದ ರಾಧೇಶ್ಯಾಮ್ ಸಿನಿಮಾ ಬಿಡುಗಡೆಗೂ ಮುನ್ನ ಬೇಜಾನ್ ಸದ್ದು ಮಾಡಿತ್ತು. ಮೊದಲ ವಾರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬೇಜಾನ್ ಸದ್ದು ಮಾಡಿದರೂ ಕೂಡ ನಂತರದ ದಿನಗಳಲ್ಲಿ ಸಿನಿಮಾ ಗೆಲ್ಲಲಿಲ್ಲ. ಆದರೆ ದಿಲ್ರಾಜು ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ನಿಜಾಮ್ ಏರಿಯಾದಲ್ಲಿ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದ್ರು. ಒಂದು ಲೆಕ್ಕಾಚಾರದ ಪ್ರಕಾರ ದಿಲ್ರಾಜು ಕಮ್ಮಿ ಅಂದ್ರೂ 15 ಕೋಟಿ ನಷ್ಟ ಅನುಭವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಧೇಶ್ಯಾಮ್ ಸಿನಿಮಾ ದಿಲ್ರಾಜುಗೆ ಅನಿರೀಕ್ಷಿತ ಹೊಡೆತ ಕೊಟ್ಟಿತ್ತು. ಒಂದೇ ಸಿನಿಮಾದಿಂದ ಭಾರಿ ನಷ್ಟವನ್ನ ಅನುಭವಿಸಿದ್ದ ದಿಲ್ರಾಜು ತ್ರಿಬಲಾರ್ ಸಿನಿಮಾವನ್ನ ಖರೀದಿ ಮಾಡಿದ್ರು. ಅದೇ ನಿಜಾಮ್ ಏರಿಯಾದಲ್ಲಿ ಮತ್ತೆ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿದ್ರು. ಈ ವೇಳೆ ತೆಲಂಗಾಣದಲ್ಲೂ ಚಿತ್ರದ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿತ್ತು. ತ್ರಿಬಲಾರ್ ಬಿಡುಗಡೆಯಾದ ಆರಂಭದ ದಿನಗಳಲ್ಲಷ್ಟೇ ಅಲ್ಲ, ವೀಕೆಂಡ್ನಲ್ಲೂ ಉತ್ತಮ ಗಳಿಕೆಯನ್ನ ಕಂಡಿತ್ತು. ರಾಧೇಶ್ಯಾಮ್ ಚಿತ್ರದಿಂದ ಕೈಸುಟ್ಕೊಂಡಿದ್ದ ದಿಲ್ರಾಜು ಮತ್ತೆ ಲಾಭವನ್ನ ಕಂಡಿದ್ದಾರೆ. ನಿಜಾಮ್ ಏರಿಯಾದಲ್ಲಿ ತ್ರಿಬಲಾರ್ ಸಿನಿಮಾ ಗೆದ್ದಿದೆ. ದಿಲ್ರಾಜು ಅನುಭವಿಸಿದ್ದ ನಷ್ಟವನ್ನ ರಿಕವರಿ ಮಾಡಿಕೊಂಡಿದ್ದಾರೆ. ಸುಮಾರು 70 ಕೋಟಿ ಬಂಡವಾಳವನ್ನ ಹೂಡಿ ತ್ರಿಬಲಾರ್ ಸಿನಿಮಾದ ನಿಜಾಮ್ ಹಕ್ಕುಗಳನ್ನ ಖರೀದಿ ಮಾಡಿದ್ರು ದಿಲ್ರಾಜು. ತ್ರಿಬಲಾರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸಿದೆ. ನಿಜಾಮ್ ಏರಿಯಾದಲ್ಲಿ ಇದುವರೆಗೂ ಸುಮಾರು 90 ಕೋಟಿಗೂ ಅಧಿಕ ಶೇರ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ 100 ಕೋಟಿಯನ್ನ ಸುಲಭವಾಗಿ ಮುಟ್ಟುತ್ತೆ ತ್ರಿಬಲಾರ್ ಚಿತ್ರ. ಈ ಮೂಲಕ ದಿಲ್ರಾಜು 25-30 ಕೋಟಿ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆ ರಾಧೇಶ್ಯಾಮ್ ಚಿತ್ರದಿಂದ ಮಾಡಿಕೊಂಡ ನಷ್ಟವನ್ನ ತ್ರಿಬಲಾರ್ ಮೂಲಕ ವಾಪಸ್ ಪಡೆದುಕೊಂಡಿದ್ದಾರೆ ನಿರ್ಮಾಪಕ ದಿಲ್ರಾಜು.